ನಮಸ್ತೆ ಸರ್, ನಿಮ್ಮ ಹೆಸರು? ಕೌಶಿಕ್ ಅಂತ. ಕೌಶಿಕ್ ಸರ್, ಏನು ಮಾಡ್ಕೊಂಡಿರೋದು ನೀವು? ಸರ್, ನಂದು ಸಲೂನ್ ಇದೆ ಸರ್. ಓ, ಸೂಪರ್ ಸರ್. ಇವಾಗ ಸಿ ಪಿ ಯೋಗೇಶ್ವರ್ ಅವರು, ನಿಮಗೆ ಗೊತ್ತು, ಚನ್ನಪಟ್ಟಣದ ಎಲೆಕ್ಷನ್ ಬೈ ಎಲೆಕ್ಷನ್ನು ಎಷ್ಟು ಬಿಸಿ ಬಿಸಿ ಸುದ್ದಿ ಆಗಿದೆ. ಸೊ ಈಗ ಅವರು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬಂದಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಸರ್, ಇದ್ರ ಬಗ್ಗೆ ಒನ್ ಲೈನಲ್ಲಿ ಹೇಳಬೇಕಂದ್ರೆ ಸಿ ಪಿ ಯೋಗೇಶ್ವರ್ ಅವರು ಗೆಲ್ತಾರೆ ಅಂತ ಅನಿಸುತ್ತೆ. ಆದರೆ ಕನ್ಕ್ಲೂಷನ್ ಅದಲ್ಲ, ತೀರ್ಪು ಅದು ಆಗಬಾರ್ದು ಅಂತ ನನ್ನ ಅನಿಸಿಕೆ. ಓಕೆ. ಯಾಕೆಂದರೆ ಈಗ ಜನಗಳು ಇದಕ್ಕೆ ಮುಂಚೆ ಅವರನ್ನು ಆಯ್ಕೆ ಮಾಡಿರೋದು ಬಿ ಜೆ ಪಿಯ ಪಕ್ಷದಿಂದ. ಅಂದರೆ ಜನಗಳ ಮೈಂಡಲ್ಲಿ ಒಂದು ಹಿಂದುತ್ವವನ್ನು, ಒಂದು ಒಕ್ಕಲಿಗ ಸಮುದಾಯವನ್ನು ಅವರು ಮೇಲಕ್ಕೆ ತರ್ತಾರೆ ಅನ್ನೋ ಒಂದು ಯೋಚನೆಯಲ್ಲಿ ಜನಗಳು ವೋಟ್ ಮಾಡಿರ್ತಾರೆ. ಟೋಟಲಿ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅವ್ರು ಮಾಡಿರ್ತಾರೆ. ಆದರೆ ಕೂಡ ಕೆಲವು ಅವ್ರದ್ದೇ ಆದ ಮಾನದಂಡಗಳಿರುತ್ತೆ ವೋಟರ್ಸ್ದು. ಅಭಿವೃದ್ಧಿ ಇರ್ಬೋದು, ಧರ್ಮನ ಉಳಿಸೋದಿರ್ಬೋದು, ಮತ್ತು ಎಲ್ಲರನ್ನೂ ಸಮಾನವಾಗಿ ನೋಡೋ ಅಂಥ ಒಂದು ಸೆಕ್ಯುಲರಿಸಮ್ ಇರ್ಬೋದು, ಅವ್ರವ್ರ ಮೈಂಡ್ ಸೆಟ್ಗಳಲ್ಲಿ ಅವ್ರು ಹೇಳ್ತಾರೆ. ಇದನ್ನು ಕನ್ಕ್ಲೂಷನ್ಗೆ ಅಂತ ತೊಗೊಂಡಾಗ ಜನಗಳ ತೀರ್ಪು ಸರಿ ಇದ್ದರೆ ಅವರು ಗೆಲ್ಲಿಸಬಾರ್ದು. ಆದರೆ ಅವ್ರದ್ದೇ ಆದ ಒಂದು ತಂಡನ ಕಟ್ಕೊಂಡು ಅವ್ರದ್ದೇ ಆದ ಒಂದು 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 ನೆಟ್ವರ್ಕ್ ಇಟ್ಕೊಂಡಿರೋದ್ರಿಂದ ಅವ್ರು ಗೆಲ್ತಾರೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಕುಮಾರಸ್ವಾಮಿ ಅವ್ರಿಗೆ ಆಲ್ರೆಡಿ ಚನ್ನಪಟ್ಟಣದಲ್ಲಿ ಸ್ವಲ್ಪ ಬಿಗಿ ಹಿಡಿತಾ ಇರೋದ್ರಿಂದ ಅವ್ರು ನಿಂತಿದ್ರೆ ಗೆಲ್ತಿದ್ರು. ಆದರೆ ಅವ್ರ ಮಗ ಇಲ್ಲಿ ಹೊಸ ಮುಖ. ಆಮೇಲೆ ರಾಜಕೀಯವಾಗಿಯೂ ಕೂಡ ಅವ್ರಿಗೆ ಅದರ ಅವ್ರ ತಂದೆಗಿದ್ದಷ್ಟು ನಾಲೆಡ್ಜ್ ಅವ್ರಿಗಿಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ಸರಿ ಅಂತ ಹೇಳ್ತಾ ಇಲ್ಲ. ಓವರಾಲ್ ಮಾಡಿದ್ದು ಸರಿನಾ ತಪ್ಪ ಅನ್ನೋದೇ ಸರ್ ಒಂದೇ ಕನ್ಕ್ಲೂಷನ್ ಸರ್? ಸರಿ ಅಂದರೆ ಸರಿ, ತಪ್ಪು ಅಂದರೆ ತಪ್ಪು? ಇಲ್ಲ, ತಪ್ಪಿದೆ. ಓಕೆ, ತಪ್ಪಿದೆ. ಒಂದು ಚಿಹ್ನೆಯ ಅವಶ್ಯಕತೆ ಅವ್ರಿಗಿತ್ತು. ಆ ಚಿಹ್ನೆಯನ್ನು ಬಳಸ್ಕೊಂಡು, ಅದು ಯಾವುದೇ ಪಕ್ಷ ಇರಲಿ, ಪ್ರಾದೇಶಿಕ ಪಕ್ಷ ಇರಲಿ, ರಾಷ್ಟ್ರೀಯ ಪಕ್ಷ ಇರಲಿ, ಒಂದು ಪಕ್ಷದ ಚಿಹ್ನೆಯನ್ನು ಬಳಸ್ಕೊಂಡು ಗೆದ್ದು ಬಂದ ನಂತರ ಆ ಪಕ್ಷಕ್ಕೆ ಅವರು ನಿಷ್ಠರಾಗಿರಬೇಕು. ಎಸ್, ಇನ್ ಕೇಸ್ ಅವರು ನಿಷ್ಠರಾಗಿರಲ್ವಾ, ಅದಕ್ಕೆ ನೇರವಾಗಿ ಕಾರಣ ಕೊಡಬೇಕು, ಈ ಕಾರಣದಿಂದ ನಾನು ಆಚೆ ಹೋಗ್ತಾ ಇದ್ದೀನಿ ಅಂತೇಳಿ. ಆದರೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಕೊನೆ ಮೂಮೆಂಟ್ವರೆಗೂ ಕಾದು 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 ಬೇರೆ ಪಕ್ಷಕ್ಕೆ ಹೋಗ್ತಾರಲ್ಲ, ಅದು ಮೇಲ್ನೋಟಕ್ಕೆ ಕ್ಲಿಯರಾಗಿ ಎಲ್ರಿಗೂ ಗೊತ್ತಾಗೋದೇನಪ್ಪ ಅಂದರೆ ಅವರು ರಾಜಕೀಯಕ್ಕೋಸ್ಕರ, ಅವರು ಉಳಿವಿಗೋಸ್ಕರ ಯಾವ ಪಕ್ಷ ಬೇಕಾದರೂ ಬದಲಾಗ್ತಾರೆ. ಅವರಿಗೆ ಪರ್ಸನಲಾಗಿ ಯಾವುದೇ ಸಿದ್ಧಾಂತಗಳಿಲ್ಲ. ಒಬ್ಬ ವ್ಯಕ್ತಿಯಾಗಿ ಉದಾಹರಣೆಗೆ ಕಾಂಗ್ರೆಸ್ಸಿಂದ ಒಂದು ಆಲೋಚನೆ ಏನಪ್ಪ ಅಂದರೆ ಎಲ್ಲ ಧರ್ಮ ಜಾತಿಗಳನ್ನು ಸಮಾನವಾಗಿ ನೋಡ್ತೀವಿ, ಸೆಕ್ಯುಲರ್ ಪಾರ್ಟಿ ಅಂತ. ಆದರೆ ಸೆಕ್ಯುಲರ್ ಪಾರ್ಟಿ ಏನು ಮಾಡ್ತಾ ಇದೆ, ಒಂದು ಧರ್ಮನ ಮೇಲಕ್ಕೆತ್ತಿ ಇನ್ನೊಂದು ಧರ್ಮನ ಕೆಳಗಿಳಿಸ್ತಾ ಇದೆ, ಅದು ಸೆಕ್ಯುಲರ್ ಅಲ್ಲ. ಉದಾಹರಣೆಗೆ ಸಿದ್ದರಾಮಯ್ಯನವರೇ ಹಿಂದೂ ಧರ್ಮದ ಶಾಲು ಹಾಕಿದಾಗ ಕಿತ್ಬಿಸ್ ಹಾಕ್ತಾರೆ, ಮುಸ್ಲಿಂ ಸಮುದಾಯದ ಟೊಪ್ಪಿ ಹಾಕಿದಾಗ ಉಳಿಸ್ಕೊಳ್ತಾರೆ. ಸೊ ಸೆಕ್ಯುಲರ್ ಅಂದರೆ ಎರಡೂ ಉಳಿಸ್ಕೋಬೇಕು, ಇಲ್ಲ ನಾಸ್ತಿಕರಾದರೆ ಎರಡನ್ನೂ ತೆಗಿಬೇಕು. ಈ ಒಂದು ಕ್ಲಾರಿಟಿ ಪೊಲಿಟಿಷಿಯನ್ಸ್ಗೆ ಇಲ್ಲದೆ ಇರೋದು ನಮ್ಮ ಸಮಾಜದ ದುರ್ದೈವ. ಆದರೆ ಜನಗಳಿಗೆ ಗೊತ್ತಾಗಬೇಕು, ಜನಗಳು ಅರ್ಥ ಮಾಡ್ಕೊಳ್ಳಲ್ಲ. ಅವರ ಜಾತಿಯ, ಅವರ ಧರ್ಮದ ಯಾವುದೋ ಒಂದು ಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ತಾರೆ, ಅವನು ಪ್ಯೂರಾಗಿ ಸಮಾಜಕ್ಕೆ ಸೇವೆ ಮಾಡ್ತಾನೆ ಅಂತ ಕನ್ಸಿಡರ್ ಮಾಡಲ್ಲ. ಯಾಕೆ ಅಂತಂದರೆ ಇವತ್ತೊಂದು 10 ಜನದ ಒಳ್ಳೆಯ ನಿಸ್ವಾರ್ಥ ಸೇವಕರದ ಹೆಸರು ಹೇಳಿ ಅಂದರೆ 50 ವರ್ಷ ಹಳೆ ಹೆಸರುಗಳು ಹೇಳ್ತಾರೆ. ಜೆ ಎಚ್ ಪಟೇಲ್ರ ಹೆಸರು ಹೇಳ್ತಾರೆ, ಅದಕ್ಕಿಂತ ಮುಂಚೆ ರಾಮಕೃಷ್ಣ ಹೆಗಡೆಯವ್ರ ಹೆಸರು ಹೇಳ್ತಾರೆ, ಈ ರೀತಿ ಹೆಸರುಗಳು ಹೇಳ್ತಾರೆ. ಇವತ್ತು ನನ್ನ ಹೆಸರು ಯಾಕಿಲ್ಲ ಅದರಲ್ಲಿ? ಡಿ ಕೆ ಶಿವಕುಮಾರ್ ಅವರ ಹೆಸರು ಯಾಕಿಲ್ಲ? ಸಿದ್ದರಾಮಯ್ಯನವ್ರ ಹೆಸರು ಯಾಕಿಲ್ಲ? ಶುದ್ಧ ರಾಜಕೀಯ ವ್ಯಕ್ತಿಗಳಾಗಿ ಯಾಕೆ ಇವ್ರು ಗುರುತಿಸ್ಕೊಂಡಿಲ್ಲ? ಇದು ನನ್ನ ಪ್ರಶ್ನೆ. ಒಳ್ಳೆ ವ್ಯಕ್ತಿಗಳ ಹೆಸರು ಹೇಳಿದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಹೆಸರು ಹೇಳ್ತಾರೆ, ದೇಶಪ್ರೇಮಿಗಳ ಹೆಸರು ಹೇಳಿ ಅಂದರೆ ಭಗತ್ ಸಿಂಗ್ ಹೆಸರು ಹೇಳ್ತಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರು ಹೇಳ್ತಾರೆ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ದೇಶ? ಇವತ್ತು ಯಾರು ಎಕ್ಸಾಂಪಲೇ ಇಲ್ವಾ? ಆ ಥರ ಹೇಳೋನು ಒಬ್ಬ ಹುಚ್ಚ ಆಗ್ತಾ ಇದ್ದಾನೆ. ಟೋಟಲಿ ಜನಗಳಿಗೆ ಅವೇರ್ನೆಸ್ ಇಲ್ಲ, ನಾಲೆಡ್ಜ್ ಇಲ್ಲ, ಜನಗಳಿಗೆ ಅವೇರ್ನೆಸ್ಸೇ ಇಲ್ಲ. ಇವತ್ತು ಪ್ರಪಂಚದಲ್ಲಿ ಎರಡೇ ಧರ್ಮಗಳು ತಾಂಡವಾಡ್ತಾ ಇದೆ. ನಿಶಬ್ದವಾಗಿರುವಂಥ ಧರ್ಮಗಳು ಯಾವುದಿದೆ? ಹಿಂದೂ ಧರ್ಮ ಇರಲಿ, ಇನ್ನೊಂದು ಧರ್ಮವನ್ನು ಟೀಕಿಸದೆ ನಡ್ಕೊಳ್ತಿರೋವಂಥ ಈಗ ಬೇರೆ ಬೇರೆ ಧರ್ಮಗಳಿದೆ. ಉದಾಹರಣೆಗೆ ಇಸ್ರೇಲ್ ಇರ್ಬೋದು. ಇಸ್ರೇಲ್ ಯಾವುದೇ ಜಾತಿಯನ್ನಾಗಲಿ, ಯಾವುದೇ ಧರ್ಮನಾಗಲಿ ಅವರು ಯಾವತ್ತೂ ಟೀಕೆ ಮಾಡಿದವರಲ್ಲ, ಅವರ ಧರ್ಮನಷ್ಟೇ ಅವ್ರು ಕಾಪಾಡ್ಕೊಂಡು ಹೋಗಿದ್ದಾರೆ. ಸೊ ನಮ್ಮ ಹಿಂದೂ ಧರ್ಮ ಕೂಡ ಅಷ್ಟೇ ಶ್ರೇಷ್ಠವಾದದ್ದು, ಯಾವುದೇ ಧರ್ಮನ ಚುಚ್ಚಿ ನಡ್ಕೊಂಡಿಲ್ಲ. ಆದರೆ ಇದೆ, ಎಸ್, ಹಿಂದೂ ಧರ್ಮದಲ್ಲಿ ಕೂಡ ಲೋಪದೋಷಗಳಿದ್ದಾವೆ. ಜಾತಿ ಪದ್ಧತಿ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಇವನ್ನೆಲ್ಲ ಸ್ವಲ್ಪ ಸರಿ ಮಾಡಿಕೊಂಡ್ರೆ, ನಾನು ಹೇಳ್ತಿಲ್ಲ ಇದನ್ನು, ನಮ್ಮ ಕುವೆಂಪು ಅವರು, ರಾಷ್ಟ್ರ ಕವಿಯಾದಂಥ ಕುವೆಂಪು ಅವರು ಒತ್ತಿ ಒತ್ತಿ ಹೇಳಿದ್ದಾರೆ, ಅವರು ನಾಸ್ತಿಕರು, ಅವರು ದೇವರು ನಂಬಲ್ಲ, ಆದರೆ ವಿವೇಕಾನಂದರು ನಂಬ್ತಾರೆ, ಆಧ್ಯಾತ್ಮದಲ್ಲಿ ಅವರಿಗೆ ಜ್ಞಾನ ಇದೆ. ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಹಿಂದೂ ಧರ್ಮ ವಿಶ್ವಗುರು ಆಗಬೇಕಂದ್ರೆ, ಇದೇ ಪದಗಳನ್ನ ಬಳಸಿದ್ದಾರೆ, ವಿಶ್ವಗುರು ಆಗಬೇಕು ಅಂದರೆ ನಾವು ನಮ್ಮ ಅಸ್ಪೃಶ್ಯತೆ, ಜಾತಿ ಪದ್ಧತಿ, ವರ್ಣ ಆಶ್ರಮ ಇದನ್ನೆಲ್ಲ ಮೇಲ್ಜಾತಿಯವರು ಕೆಳಜಾತಿಯವ್ರ ಮೇಲೆ ಮಾಡ್ತಿರೋ ದಬ್ಬಾಳಿಕೆಯನ್ನು ನಿಲ್ಲಿಸಬೇಕು ಅಂತೇಳಿ. ಇದನ್ನು ಸರಿ ಮಾಡಬೇಕು ಅಂತ ನಾನು ಕೂಡ ಭಾಳಷ್ಟು ಮಾತಾಡಿದ್ದೀನಿ. ನಾನು ಸವಿತಾ ಸಮಾಜದವನಾಗಿದ್ದು ರಾಜ್ಯಾದ್ಯಂತ ನಾನು ಪ್ರಯಾಣ ಮಾಡಿದ್ದೀನಿ, ಪ್ರವಾಸ ಮಾಡಿದ್ದೀನಿ, ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ, ನನ್ನ ಕೈಲಾದಷ್ಟು ಮಾಡಿದ್ದೀನಿ. ಜಾತಿ ನಿಂದನೆ ಹೆಸರಿನಲ್ಲಿ ನಮ್ಮ ಸಮುದಾಯವನ್ನು, ಸವಿತಾ ಸಮಾಜವನ್ನು ಭಾಳಷ್ಟು ನೋಯಿಸಿದ್ದಾರೆ. ಆದರೆ
ಇದನ್ನು ತಿಳ್ಕೊಬೇಕಾಗಿರೋರು ಯಾರು, ಈಗ ಸಮಾಜದ ಬಗ್ಗೆ ಅರಿವಿರಬೇಕಾಗಿರೋದು ಯಾರಿಗೆ? ನಮ್ಮ ಸ್ಕೂಲ್ ಸಿಸ್ಟಮ್ ಇವತ್ತು ತುಂಬ ಕೆಟ್ಟಿದೆ. ಉದಾಹರಣೆಗೆ ಈ ಯಾವುದೋ ಒಂದು ಸ್ಕೂಲ್ ಪ್ರಿನ್ಸಿಪಲ್ ಹೇಳ್ತಾರೆ, ಆರು ಸಬ್ಜೆಕ್ಟ್ಗಳನ್ನು ತಿಳಿಸೋದನ್ನು ನಿಲ್ಲಿಸ್ಬಿಟ್ಟು ಆರನೇ ಕ್ಲಾಸಿಂದ ಬರೀ ಅವರು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಆ ಕ್ಯಾಟಗರಿನ ಮಾತ್ರ ಫೋಕಸ್ ಮಾಡ್ತಾರೆ. ವರ್ಷ ಪೂರ್ತಿ ಅದರದ್ದೇ ಅಸೈನ್ಮೆಂಟ್ಸ್ ಕೊಡ್ತಾರೆ, ಅವನಿಗೆ ಜನರಲ್ ನಾಲೆಡ್ಜೇ ಬರಲ್ಲ. ಮಕ್ಕಳು ಬೆಳಗ್ಗೆ ಎದ್ದರೆ ಕಣ್ಣು ಬಿಟ್ಟರೆ ರೆಡಿಯಾಗಿ ಸ್ಕೂಲ್ಗೆ ಹೋಗಬೇಕು, ಸಾಯಂಕಾಲ ಸ್ಕೂಲಿಂದ ಬಂದು ಟ್ಯೂಷನ್ಗೆ ಹೋಗು, ಅಸೈನ್ಮೆಂಟ್ಸ್ ಮಾಡು, ಪ್ರಾಜೆಕ್ಟ್ ಮಾಡು. ಸಮಾಜದಲ್ಲಿ ನಡೀತಿರೋ ಪ್ರಪಂಚದಲ್ಲಿ ನಡೀತಿರೋ ಯಾವುದೇ ವಿಚಾರಗಳು ಅವರು ತಲುಪುವಷ್ಟು ಇಲ್ಲ. ಇವತ್ತು ಮೀಡಿಯಾ ತುಂಬ ಸ್ಟ್ರಾಂಗ್ ಇದೆ, ಆದರೆ ಜನಗಳಿಗೆ ಸಮಯ ಇಲ್ಲ. ನಮ್ಮ ಇತಿಹಾಸದ ಅರಿವು ನಮಗಿರಬೇಕು, ಆವಾಗಲೇ ನಮ್ಮ ಬೇರುಗಳು ಗಟ್ಟಿಯಾದರೆ ನಮ್ಮ ಮರದ ಕೊಂಬೆಗಳು ಸ್ಟ್ರಾಂಗ್ ಆಗ್ತವೆ ಅಂತ ನನ್ನ ಅಭಿಪ್ರಾಯ. ಸೂಪರ್ ಸರ್, ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.